ಸಿಎಂ ಸಿದ್ದರಾಮಯ್ಯ ಫೋಲ್ಗರಂ, ಬಿಜೆಪಿ ವಿರುದ್ಧ ಕಿಡಿಕಾರಿದ ಸಿಎಂ, ಯಾವ ವಿಷಯಕ್ಕೆ ಸಿಎಂ ಗರಂ? ಬಿಜೆಪಿ ವಿರುದ್ಧ ಕಿಡಿಕಾರಿದ ಸಿಎಂ ಸಿದ್ದರಾಮಯ್ಯ ಯಾವ ವಿಷಯ ಕಿಡಿಕಾರವ್ರೆ? ನಿಜಕ್ಕೂ ಕಿಡಿಕಾರಿದ್ದು ಕರೆಕ್ಟಾ ತಪ್ಪ? ಏನದು ಸುದ್ದಿ? ಬಿಜೆಪಿಗೆ ಏನು ಮಾಡೋರಂತ ಅದು? ಅಂದರೆ ಕಾಂಗ್ರೆಸ್ಸಿನ ಸಿ ಎಂ, ಅಂದರೆ ನಮ್ಮ ರಾಜ್ಯದ ಸಿ ಎಂ ಬಿಜೆಪಿ ವಿರುದ್ಧ ಕಿಡಿಕಾರಬೇಕು ಅಂತಂದರೆ ಏನು ಮಾಡೋರೆ? ಅಂಥ ದೊಡ್ಡ ಕೆಲಸ ಏನು ಮಾಡೋರು ಬಿಜೆಪಿಗರು? ನೋಡ್ಕೊಂಬರೋಣ, ಬನ್ನಿ. ಬಿಜೆಪಿ ಮತ್ತು ಸಂಘ ಪರಿವಾರದವರು ತೋರಿಕೆಗಾಗಿ ವಿವೇಕಾನಂದರನ್ನು ಎಷ್ಟೇ ಆರಾಧಿಸಿದರೂ, ಮುದ್ದಾಡಿದರೂ, ಅವರ ಅಂತರಾಳದೊಳಗೆ ವಿವೇಕಾನಂದರ ಬಗ್ಗೆ ಎಷ್ಟು ಅಸಹನೆ ಇದೆ ಎಂಬುದಕ್ಕೆ ಇಂದಿನ ಬಿಜೆಪಿ ಕಾರ್ಯಕಾರಿಣಿ ವಿಷಯ ಸಭೆ ಕಾರಣ ಮತ್ತು ಅದು ಕೂಡ ಸಾಕ್ಷಿ ನೀಡಿದೆ ಎಂದು ಹೇಳಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ವೇದಿಕೆಯ ಮೇಲೆ ಕಾರ್ಯಕ್ರಮದಲ್ಲಿ ವಿವೇಕಾನಂದರ ಭಾವಚಿತ್ರ ಏಕಿದೆ ಎಂದು ಪ್ರಶ್ನಿಸುವ ಮೂಲಕ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ವಿವೇಕಾನಂದರ ಪುಣ್ಯ ಸ್ಮರಣೆಯ ದಿನದಂದಲೇ ಅವರನ್ನು ಅವಮಾನಿಸುವ ಮೂಲಕ ಬಿಜೆಪಿ ಇಡೀ ಹಿಂದೂ ಸಮಾಜಕ್ಕೆ ಅವಮಾನ ಗೈದಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹರಿಹಾಯ್ದಿದ್ದಾರೆ. ಸಂಘ ಪರಿವಾರದವರು ವಿವೇಕಾನಂದರನ್ನು ಎಷ್ಟೇ ಹೊತ್ತು ಮುದ್ದಾಡಿದರೂ ಅವರು ಇಂದಿಗೂ ಬಿಜೆಪಿಗೆ ಪೂರ್ಣವಾಗಿ ದಕ್ಕಿಲ್ಲ, ಮುಂದೂ ಕೂಡ ದಕ್ಕೋದಿಲ್ಲ. ವಿವೇಕಾನಂದರು ದ್ವೇಷದ ಬದಲಾಗಿ ಸಹೋದರತ್ವವನ್ನು, ಮೌಢ್ಯದ ಬದಲಾಗಿ ವೈಜ್ಞಾನಿಕತೆಯನ್ನು, ಕೋಮುಗಲಭೆಗಳ ಬದಲಾಗಿ ಸರ್ವಧರ್ಮ ಸಹಬಾಳ್ವೆಯನ್ನು ಹಿಂದೂ ಧರ್ಮದ ನೆಲೆಗಟ್ಟಿನಲ್ಲಿ ಪ್ರಚಾರಿಸಿದ್ದಾರೆ ಎಂದು ಹೇಳಿದ್ದಾರೆ. ಜಾಗತಿಕ ಸರ್ವಧರ್ಮ ಸಮ್ಮೇಳನದಲ್ಲಿ ಜಗತ್ತಿನ ನೂರಾರು ದೇಶಗಳಿಂದ ಆಗಮಿಸಿದ್ದ ಹತ್ತು ಹಲವಾರು ಧರ್ಮ, ಸಂಸ್ಕೃತಿ, ಭಾಷೆಯ ಜನರನ್ನು ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಂದು ಸಂಬೋಧಿಸಿದ್ದ ವಿವೇಕಾನಂದರು ವಿಶ್ವ ಮಾನವ ಚಿಂತೆಯ ಹಿಂದೂ ಧರ್ಮವೆಂದು ಹೇಳಿದರು. ಆದರೆ ಬಿಜೆಪಿ ನಾಯಕರು ಬಾಯಿ ತೆರೆದರೆ ಹೊಡಿ ಬಡಿ ಕೊಲ್ಲು ಎಂದು ಹಿಂಸೆಯ ಮಾತನ್ನೇ ಆಡ್ತಾರೆ ಎಂದು ಟೀಕಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಬಿಜೆಪಿಗರ ಮೇಲೆ ನಮ್ಮ ಸಿದ್ದರಾಮಯ್ಯನವರು ಹರಿಹಾಯ್ದಿದ್ದಾರೆ ಎಂದು. ನೀವು ಕೇವಲ ಬಾಯಿ ಬಿಟ್ಟರೆ ಹೊಡಿ ಬಡಿ ಕಡಿ, ಬೇರೆ ಧರ್ಮದವರು, ಬೇರೆ ಜಾತಿಯವರು, ಅಂದರೆ ಜಾತಿ ಮತ ಪಂಗಡಗಳಲ್ಲಿ ಜಗಳವನ್ನು ಹಚ್ತೀರಾ ಅಂತ ನೇರವಾಗಿ ಆರೋಪ ಮಾಡವ್ರೆ. ಮತ್ತು ವಿವೇಕಾನಂದರಿಗಾದಂತಹ ಅಪಮಾನವನ್ನು ಕೂಡ ಅಸಮಾಧಾನದಿಂದ ವ್ಯಕ್ತಪಡಿಸಿದ್ದಾರೆ. ಸೊ ನಿಜಕ್ಕೂ ವಿವೇಕಾನಂದರಿಗಾದಂತಹ ಅವಮಾನ ಇದು ಯೋಗ್ಯನ ಅಯೋಗ್ಯನ? ಯಾಕೆ ಈ ಮಾತು ಕೇಳ್ತಿದ್ದೀನಿ ಅಂತಂತಂದರೆ, ವಿವೇಕಾನಂದರ ಫೋಟೋ ಯಾಕ್ರಪ್ಪ ಸ್ಟೇಜ್ ಮೇಲೆ ಇಟ್ಟಿದ್ದೀರಾ ಅಂತ ಇವ್ರು ಕೇಳೋರೆ ಅಗರ್ವಾಲ್ ಸಾಹೇಬರು. ಸೊ ಇದು ತಪ್ಪಾ ಕರೆಕ್ಟಾ? ಅವರು ಅದು ಕ್ಷಮಾಪಣೆ ಕೇಳಬೇಕಾ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಆಯಿತು ವೀಕ್ಷಕರೇ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ.